ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೋರಿಸೋ ರೆಸಿಪಿ ಸೋಯಾ ಚಂಕ್ಸ್ ಕೀಮಾ. ಸೋಯಾ ಚಂಕ್ಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಆದ್ದರಿಂದ ಇದು ನೀವು ವೆಜಿಟೇರಿಯನ್ ಆಗಿದ್ದರೆ ನೀವು ಮೀಟ್ ಬದಲಾಗಿ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟು ನಾನು ಹಾಫ್ ಕಪ್ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಒಂದು 15 ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಇವಾಗ ಸೋಯಾ ಚಂಕ್ಸ್ ಮೆತ್ತವಾಗಿದೆ ಮತ್ತು ದಪ್ಪ ಆಗಿದೆ. ಸೊ ಇದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೀರಿಂದ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೊಳೋಕ್ಕೆ 5 ಹಸಿರುಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಇದಕ್ಕೆ ನಾನಿವಾಗ ಸೋಯಾ ಚಂಕ್ಸ್ ಇತ್ತಲ್ವ ನೆನೆಸಿಟ್ಕೊಂಡಿರೋದು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದು ಕೀಮಾ ಆಗಿರೋದ್ರೆ ನಾವು ಸ್ವಲ್ಪ ರುಬ್ಕೊತೀವಿ, ಅಂದರೆ ತುಂಬ ನುಣ್ಣಗೆ ರುಬ್ಕೊಳೋಕೆ ಹೋಗ್ಬೇಡಿ, ಲೈಟಾಗಿ ಗ್ರೈಂಡ್ ಮಾಡಿ ಒಂದು ಸ್ವಲ್ಪ ಅಷ್ಟೇ. ಒಂದು ಸ್ವಲ್ಪ ಆನ್ ಮಾಡಿ ಹಾಗೆ ಆಫ್ ಮಾಡಿಬಿಡಿ. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ಇದಾಗಿದೆ, ಇಷ್ಟೇ ಸಾಕು, ಅಂದರೆ ತರಿ ತರಿ ಥರ ಹಾಕ್ಬೇಕಷ್ಟೇ. ಸೊ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ ನಾನು 3 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಪಲಾವ್ ಪದಾರ್ಥ ಹಾಕ್ಕೊತಾ ಇದ್ದೀನಿ, ಅಂದರೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ಟಾರು ಮತ್ತು ಕಸೂರಿ ಮೇತಿ. ಸೊ ಇದು ಸ್ವಲ್ಪ ಆಗಿದೆ. ಸೊ ಇವಾಗ ಕಸೂರಿ ಮೇತಿ ಹಾಕ್ಕೊಂಡೆ. ಸೊ ಇದು ಲೈಟಾಗಿ ಫ್ಲೇವರ್ ಬರಬೇಕು, ಘಮ ಬರಬೇಕು. ಸೊ ಅದಾದಮೇಲೆ ಇವಾಗ ನಾನು 1 ಹೆಜ್ಜೆಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಬೇಕಾಗಿರೋಷ್ಟು ಈರುಳ್ಳಿ ಫ್ರೈ ಆಗೋಕ್ಕೆ. ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಸಮ ಪ್ರಮಾಣದಲ್ಲಿ ತೊಗೊಂಡು ರುಬ್ಬಿಟ್ಕೊಂಡಿದ್ದೆ. ಸೊ ಇದೆಲ್ಲ ಫ್ರೈ ಮಾಡ್ಕೊಂಡೋಣ ಇವಾಗ ಈರುಳ್ಳಿನ. ಇವಾಗ ನಾನು ಕಾಬೂಲ್ ಕಡಲೆ ನೆನೆಸಿಟ್ಕೊಂಡಿರೋದು ಹಾಕ್ಕೊಂಡೆ. ಇದನ್ನು ಒಂದು 7-8 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಸೊ ಇದು 1/2 ಕಪ್ ತೊಗೊಂಡಿದ್ದೀನಿ. 1 ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡೆ. ಸೊ ಇದೆಲ್ಲ ಇವಾಗ ಫ್ರೈ ಮಾಡ್ಕೊಂಡು. ಸೊ ಇವಾಗ ನಾವು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳೋಣ. ಸೊ ಇದು ಕಾಬೂಲ್ ಕಡಲೆ ಸ್ವಲ್ಪ ಗಟ್ಟಿ ಇರುತ್ತೆ, ಅದನ್ನು ನೆನೆಸಿಟ್ಕೊಂಡು ಬೇಯಿಸ್ಕೊಬೇಕು ನಾವು, ಅವಾಗ ಬೇಗ ಬೇಯುತ್ತೆ. ಈಗ ಒಂದು 10 ನಿಮಿಷ ಬೇಯಿಸ್ಕೊಬೇಕಾಗತ್ತೆ, ಯಾಕಂದರೆ ಅದು ಸಾಫ್ಟಾಗಿ ಕಂಪ್ಲೀಟಾಗಿ ಬೇಯಬೇಕು. ಕಾಬೂಲ್ ಕಡಲೆ 90% ಬೇಯಬೇಕು, ಆಮೇಲೆ ಸೋಯಾ ಚಂಕ್ಸ್ ಜೊತೆ ಸ್ವಲ್ಪ ಬೇಯುತ್ತೆ. ಸೊ ಇದು ಇವಾಗ ಆಗಿದೆ, ನಾನು ಓಪನ್ ಮಾಡಿದ್ದೀನಿ. ಸೊ ನೋಡ್ಬೋದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಇವಾಗ ನಾವು ಇದಕ್ಕೆ ಸೋಯಾ ಚಂಕ್ಸು ರುಬ್ಬಿಟ್ಕೊಂಡಿರೋದು ಹಾಕ್ಕೊಂಡ್ವಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸೋಯಾ ಚಂಕ್ಸ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಇದರಲ್ಲೂ ಕೂಡ ಪ್ರೋಟೀನ್ಸ್ ಇರುತ್ತೆ, ಅದನ್ನು ವೆಯ್ಟ್ ಲಾಸ್ ಮಾಡೋರು ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವಾಗೆಲ್ಲ ಪೌಡರ್ಸ್ ಹಾಕ್ಕೊತಾಯಿದ್ದೀನಿ ನಾನು. 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಸ್ಪೂನ್ ಧನಿಯಾ ಪೌಡರ್, 1/2 ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು 1/4 ಸ್ಪೂನ್ ಪೆಪ್ಪರ್ ಪೌಡರ್. ಸೊ ಇದು ಮಿಕ್ಸ್ ಮಾಡ್ಕೊತೀನಿ ಇವಾಗ. ಸೊ ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡೆ. ಇವಾಗ ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ,
ಅಂದರೆ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ನೀರಷ್ಟು ಹಾಕ್ಕೊಳ್ಳಿ. ಸೋಯಾ ಚಂಕ್ಸ್ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡೆ, ಆವಾಗಲೇ ಬರೀ ಈರುಳ್ಳಿಗೆ ಹಾಕ್ಕೊಂಡಿದ್ದೆ, ಇವಾಗ ಸ್ವಲ್ಪ ಹಾಕ್ಕೊಂಡೆ. ಸೊ ಇವಾಗ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ. ಸೊ ನೀವು ನೋಡ್ಬೋದು ಇದಾಗಿದೆ, ಇವಾಗ ಸೋಯಾ ಚಂಕ್ಸ್ ಕೀಮಾ ರೆಡಿ ಆಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೋಯಾ ಚಂಕ್ಸು ಡೈಜೆಸ್ಟಿವ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಹಾರ್ಟ್ ಹೆಲ್ತ್ಗೂ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನೀವು ಚಪಾತಿ ಜೊತೆಲ್ಲ ತಿನ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.